Hey there. Subscribe to my channel. And also press this bell icon. So you never miss any new updates, cause whenever we upload new video you will get a notification on your phone. ಎಲ್ಲರಿಗೂ ನಮಸ್ಕಾರ. ದೇಶ ಅಂದರೆ ಮಣ್ಣಲ್ಲ, ಮನುಷ್ಯರು. ಈ ಭೂಮಿ, ಈ ಆಕಾಶ, ಈ ಸಮುದ್ರ, ನೀರು, ನದಿ, ಸಂಪತ್ತು, ಖನಿಜ ಎಲ್ಲ ಕೂಡ ಈ ದೇಶದ ಜನರದು. ಒಂದು 3 ಶತಮಾನದ ಚರಿತ್ರವನ್ನು ನೋಡಿದರೆ 18ನೇ ಶತಮಾನದಲ್ಲಿ ಮೊಟ್ಟ ಮೊದಲು ಸ್ವತಂತ್ರ ಯುದ್ಧ ನಡೆಯಿತು. ಅದು ಟಿಪ್ಪು ಸುಲ್ತಾನ್ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ನಡೆದ ಯುದ್ಧ. 2ನೇ ಯುದ್ಧ 1857ನೇ ಇಸವಿಯಲ್ಲಿ ನಜರತ್ ಬೇಗಂ ನೇತೃತ್ವದಲ್ಲಿ ನಡೆದ ಯುದ್ಧ, 2ನೇ ಸ್ವತಂತ್ರ ಯುದ್ಧ. 20ನೇ ಶತಮಾನದಲ್ಲಿ ಭಗತ್ ಸಿಂಗ್, ರಾಜಗುರು, ಸುಖದೇವ್ ಇವರಿಗೂ ಸರಿ ಸಮಾನವಾಗಿ ಶಹೀದ್ ಅಶ್ವತ್ತುಲ್ಲಾ ಖಾನ್ ಅವರ ತ್ಯಾಗ ಭಾರಿ ದೊಡ್ಡದು. ಸ್ವತಂತ್ರ ಹೋರಾಟದಲ್ಲಿ ಮುಸಲ್ಮಾನರು ಯಾರು ಕೂಡ ಬ್ರಿಟಿಷ್ನವರಿಗೆ ಗುಲಾಮರಾಗಿ ಇರಲಿಲ್ಲ. ಗುಲಾಮರಾಗಿ ಇದ್ದಿದ್ದು ಯಾರಂದು ಎಲ್ರಿಗೂ ಕೂಡ ಗೊತ್ತು. 1934ನೇ ಇಸವಿಯಲ್ಲಿ ಹಿಂದುಗಳೇ, ನೀವು ಬ್ರಿಟಿಷ್ನ ವಿರೋಧವಾಗಿ ಯುದ್ಧ ಮಾಡಬೇಡಿ, ನಿನ್ನ ಶಕ್ತಿನ ಇಟ್ಕೊಳ್ಳಿ, ಮುಸಲ್ಮಾನರನ್ನ, ಕ್ರಿಶ್ಚಿಯರ್ನ, ಕಮ್ಯುನಿಸ್ಟರ್ನ ಒಡೆಯಲು ತಯಾರಿಯಾಗೆಂದು ಕರೆ ಕೊಟ್ಟಿದ್ದು ಯಾರೆಂದು ಕೂಡ ಗೊತ್ತಿದೆ. 1942ನೇ ಇಸವಿಯಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಅಲ್ಲಿ ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ಈ ದೇಶದಲ್ಲಿ ದೊಡ್ಡ ಹೋರಾಟ ನಡೆಯಿತು. ಎಲ್ಲ ಮುಸಲ್ಮಾನರು ಮಹಾತ್ಮ ಗಾಂಧಿ ನೇತೃತ್ವದ ಬಲ್ಲಲ್ಲಿ ಬ್ರಿಟಿಷರನ್ನ ಓಡಿಸಕ್ಕೆ ಯುದ್ಧ ಮಾಡಿದ್ರು, ಹೋರಾಟ ಮಾಡಿದ್ರು. ಅದರಲ್ಲಿ ಗುಲಾಮರು ಕೆಲಸ ಮಾಡಿದ್ದು ಯಾರಂದು ಕೂಡ ಎಲ್ರಿಗೂ ಗೊತ್ತು. ಶ್ಯಾಮ್ ಪ್ರಕಾಶ್ ಮುಖರ್ಜಿ, ಈ RSS ಹಿಂದೂ ಮಹಾಸಭಾ ಬ್ರಿಟಿಷರಿಗೆ ಗುಲಾಮರಾಗಿ ಕೆಲಸ ಮಾಡಿದ್ರು ಅನ್ನೋದು ಕೂಡ ಎಲ್ರಿಗೂ ಗೊತ್ತು. ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ಈ ದೇಶಕ್ಕೆ ಸ್ವತಂತ್ರ ಸಿಕ್ತು. ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಎಲ್ಲ ವರ್ಗದವರು ಬ್ರಿಟಿಷ್ನವರಿಗೆ ವಿರೋಧವಾಗಿ ಹೋರಾಟ ಮಾಡಿ ದೇಶಕ್ಕೆ ಸ್ವತಂತ್ರ ಕೊಟ್ಟ ಮಹಾತ್ಮ ಗಾಂಧಿ ಅವರನ್ನ ಕೊಂದವನು ಯಾರು, ಯಾವ ಸಂಘಟನೆ ಸೇರಿರೋರು, ಅವ್ರ ಚರಿತ್ರ ಏನಂದು ಕೂಡ ಎಲ್ರಿಗೂ ಗೊತ್ತಿದೆ. ಮೇರಿಲ್ಯಾಂಡ್ ಅಮೆರಿಕಾ ಅಂತ ಒಂದು ಯೂನಿವರ್ಸಿಟಿ ಇದೆ. ಅದರಲ್ಲಿ ಡೇಟಾ ಬೇಸ್ ಅಲ್ಲಿ ಒಂದು ಡೇಟಾ ಕೊಟ್ಟಿದ್ದಾರೆ. ಏನು ಹೇಳುತ್ತೆ ಅದರಲ್ಲಿ, 2002ನೇ ಇಸವಿಯಿಂದ 2014ನೇ ಇಸವಿಯಿಂದ ಇವರಿಗೆ ಭಯೋತ್ಪಾದನಾ ಚಟುವಟಿಕೆಗಳು 5052%, ಪರ್ಸೆಂಟೇಜು ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ 42%, ಸೆಸೆಷನಿಸ್ಟ್ ಫೋರ್ಸಸ್ 22%, ಮಿಸಲೇನಿಯಸ್ ಅಂದು ಹೇಳೋದು 35.3%, ಅಂದ್ರೆ 99.3% ಉಗ್ರಗಾಮಿಗಳು ಮುಸಲ್ಮಾನರಲ್ಲ, ಕೇವಲ 0.73% ಮುಸಲ್ಮಾನರೆಂದು ಆ ಡೇಟಾ ಬೇಸ್ ಹೇಳ್ತಾ ಇದೆ. 1%ಗೂ ಕಡಿಮೆ. ಆದರೆ ಏನು ಹೇಳ್ತಾ ಇದ್ದಾರೆ ಸಂಘ ಪರಿವಾರನವರು, ಎಲ್ಲ ಮುಸಲ್ಮಾನರು ಉಗ್ರಗಾಮಿಗಳಲ್ಲ, ಆದರೆ ಎಲ್ಲ ಉಗ್ರಗಾಮಿಗಳು ಮುಸಲ್ಮಾನರೆಂದು ಸುಳ್ಳು ಹೇಳ್ತಾ ಇದ್ದಾರೆ. ಅಂದರೆ ಸಂಯುಕ್ತ ಎಕ್ಸ್ಪ್ರೆಸ್ ಬಾಂಬ್ ದಾಳಿ ಮಾಡಿದ್ದು ಯಾರು, ಹೈದರಾಬಾದ್, ಮೆಕ್ಕಾ, ಮದೀನಾದಲ್ಲಿ ಬಾಂಬ್ ಇಟ್ಟಿದ್ದು ಯಾರು, ಸಂಯುಕ್ತ ಎಕ್ಸ್ಪ್ರೆಸ್ಗೆ ಬಾಂಬ್ ಇಟ್ಟಿದ್ದು ಯಾರು, ಅಜ್ಮೀರಲ್ಲಿ ಬಾಂಬ್ ಇಟ್ಟಿದ್ದು ಯಾರು,
ಗುಜರಾತ್ ಅಲ್ಲಿ 2,500 ಮುಸಲ್ಮಾನರನ್ನ ಕೊಂದಿದ್ದು ಯಾರು? ಮುಜಫರ್ ನಗರ್ನಲ್ಲಿ ಮುಸಲ್ಮಾನರನ್ನ ದಲಿತರನ್ನ ಕೊಂದಿದ್ದು ಯಾರು? ನಾವು ಏನು ಊಟ ಮಾಡಬೇಕಂದು ನಾವು ತೀರ್ಮಾನ ಮಾಡ್ತೀವಿ, ನೀವು ಯಾರಯ್ಯ? ಯಾವ ನಂಬಿಕೆ ಇರಬೇಕಂದು ನಾವು ತೀರ್ಮಾನ ಮಾಡ್ತೀವಿ, ನೀನು ಯಾರು? ನಾನು ಟೀ ಶರ್ಟ್ ಹಾಕ್ಬೇಕಾ, ಜೀನ್ಸ್ ಪ್ಯಾಂಟ್ ಹಾಕ್ಬೇಕಾ, ಪೈಜಾಮ ಹಾಕ್ಬೇಕಾ, ಕುರ್ತಾ ಹಾಕ್ಬೇಕಾ, ಟೋಪಿ ಹಾಕ್ಬೇಕಾ, ಗೆಡ್ಡೆ ಇಡಬೇಕಾ, ಮೀಸೆ ತೆಗಿಬೇಕಾ ಅನ್ನೋದು ನಮ್ಮ ಇಷ್ಟ, ನೀನು ಯಾರು? ಈಗ ಒಂದು ಕಾನೂನು ಮಾಡಿದ್ದಾರೆ, ಪಾರ್ಲಿಮೆಂಟಲ್ಲಿ ಮಾಡಿಲ್ಲ, ಅಮೆರಿಕದವರು ಯುಎಪಿಎ ಆಕ್ಟ್ ಅನ್ನ ಎನಾಕ್ಟ್ ಮಾಡಿದ್ದ ಅಮೆರಿಕದವರು, ಅದನ್ನ ತಂದಿಟ್ಕೊಂಡು ಮುಸಲ್ಮಾನರ ಮೇಲೆ ದಾಳಿ, ಕಮ್ಯುನಿಸ್ಟ್ ಮೇಲೆ ದಾಳಿ, ರೈತರ ಮೇಲೆ ದಾಳಿ, ಕಾರ್ಮಿಕರ ಮೇಲೆ ದಾಳಿ, ಆದಿವಾಸಿಗಳ ಮೇಲೆ ದಾಳಿ, ಎಲ್ಲ ಕೇಸ್ಗಳು ನಡೀತಾ ಇದೆ. ಇಂಥ ಯುಎಪಿಎ ಕಾಯ್ದೆ ಬೇಡವೇ ಬೇಡ. ರೆಪಲ್ ಯುಎಪಿಎ, ರೆಪಲ್ ಡ್ರಾಕೋನಿಯನ್ ಲಾಸ್ ಅಂತ ಹೇಳಿ ಇದಕ್ಕೋಸ್ಕರ ನಾವು ಹೋರಾಟ ಮಾಡಬೇಕಾಗುತ್ತೆ. ನಮ್ಮ ದೇಶದ ಸಂಪತ್ತನ್ನ ಕೂಗಾಡಿ ಕೂಗಾಡಿ ಮಾರಾಟ ಮಾಡ್ತಿದ್ದಾರೆ. ಈ ಕಾರು ನಮ್ದಲ್ಲ, ಈ ಬಸ್ ನಮ್ದಲ್ಲ, ವಾಚ್ ನಮ್ದಲ್ಲ, ಮೊಬೈಲ್ ಫೋನ್ ನಮ್ದಲ್ಲ, ಶೂ ನಮ್ದಲ್ಲ, ಟಾಯ್ಲೆಟ್ ಪೇಪರ್ ನಮ್ದಲ್ಲ, ಇಡೀ ದೇಶವನ್ನ ಸಂಘ ಪರಿವಾರನವರು ಅಮೆರಿಕ, ಜರ್ಮನಿ, ಜಪಾನ್ ಕಂಪನಿಗಳಿಗೆ ಮಾರ್ಬಿಟ್ಟಿದ್ದಾರೆ. ಇವರು ದೇಶ ಪ್ರೇಮಿಗಳಂತೆ. ದೇಶವನ್ನ ಮಾರವನು ದೇಶ ಪ್ರೇಮನೆ. ದೇಶವನ್ನ ಉಳಿಸಿ ಎಂದು ಹೋರಾಟ ಮಾಡಿದ್ರೆ ದೇಶ ದ್ರೋಹಿಗಳೆಂದು. ದೇಶ ದ್ರೋಹಿಗಳು ಯಾರು, ದೇಶ ಪ್ರೇಮಿಗಳು ಯಾರೆಂದು ಚರಿತ್ರ ಹೇಳುತ್ತೆ. ಈ ಕೆಲವು ಸಮಯ ಮಾತಾಡಲು ಅವಕಾಶ ಕೊಟ್ಟಿದ್ದೆ, ಎಲ್ರಿಗೂ ಧನ್ಯವಾದಗಳು ಹೇಳಿ ಮುಗಿಸ್ತೀನಿ.